ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡಕೆರೆ ಬರಿದಾಗುತ್ತಿದೆ. ಇನ್ನು 25 ದಿನಗಳ ನೀರು ಮಾತ್ರ ಉಳಿದಿದೆ. ಪಂಪ್ ಹೌಸ್ ಬಳಿ ಸ್ವಚ್ಛತೆಗೆ ಗಮನ ಕೊಡದ ನಗರಸಭೆ. ಶಿರಾ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡ ಕೆರೆ ಬರಿದಾಗುತ್ತಿದೆ. ಅಪಾಯಕಾರಿ ತ್ಯಾಜ್ಯ ಕುಡಿಯುವ ನೀರಿನ ಘಟಕದಲ್ಲಿ ಶೇಖರಣೆ. ಕಲ್ಮಶವಾಗಿದೆ. ಜಾಲಿ ಗಿಡದ ಪೊದೆಯಿಂದ ಆವೃತವಾದ ಕೆರೆಯ ಏರಿ ಸ್ವಚ್ಛತೆಗೆ ಗಮನ ಹರಿಸಿದ ನಗರಸಭೆ. ಅಳತೆ ಮೀರಿ ನೀರು ಶುದ್ಧೀಕರಿಸಲು 2 ಪಟ್ಟು ರಾಸಾಯನಿಕ ಬಳಕೆ, ಸಾರ್ವಜನಿಕರಿಗೆ ಆರೋಗ್ಯದ ಭೀತಿ. ಶಿರಾಕ್ಕೆ ಕುಡಿಯುವ ನೀರು ಒದಗಿಸುವ ದೊಡ್ಡ ಕೆರೆ ಬರಿದಾಗುತ್ತಿದೆ. ಇನ್ನು 25 ದಿನಗಳು ನೀರು ಸರಬರಾಜು ಮಾಡಿದರೆ ಕೆರೆಯ ಒಡಲು ಸಂಪೂರ್ಣ ಖಾಲಿಯಾಗುತ್ತದೆ. ಮುಂಗಾರು ಮಳೆ ವಿಫಲವಾದ ಕಾರಣ ಸದ್ಯಕ್ಕೆ ತಿಂಗಳಾದ ನಂತರ ಕೆರೆಗೆ ಹರಿಯುತ್ತದೆ ಎಂದು ನಿರೀಕ್ಷೆ ಇಟ್ಟುಕೊಳ್ಳಲಾಗುವುದಿಲ್ಲ. ಮುಂದೆ ಮಳೆ ಕೈಕೊಟ್ಟರೆ ಕುಡಿಯುವ ನೀರಿಗೆ ಕೊಳವೆ ಬಾವಿಯ ನೀರೇ ಗತಿ. ಈಗ ಶಿರಾ ನಗರಕ್ಕೆ ಪ್ರತಿದಿನ 8 MLD ನೀರು ಬೇಕಾಗಿರುತ್ತದೆ. ಸರ್ಕಾರದಿಂದ 75 ಲಕ್ಷ ರುಗಳನ್ನು ನೀರಿನ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ಮುಂಚೂರಾಗಿರುತ್ತದೆ. ಅಂತರ್ಜಲ ಈಗಾಗಲೇ ಕುಸಿದಿದ್ದು 1000 ಅಡಿ ಆಳ ಹೋದರೂ 1 ಹನಿ ನೀರು ಸಿಗದ ಪರಿಸ್ಥಿತಿಯಲ್ಲಿ ಕೊಳವೆ ಬಾವಿ ಕೊರೆದರೂ ಸಹ ನೀರು ಸಿಗುವ ಭರವಸೆ ಸಾರ್ವಜನಿಕರಲ್ಲಿ ಕ್ಷೀಣಿಸುತ್ತದೆ. ಮುಂದಾಗುವ ನೀರಿನ ಅಭಾವವನ್ನು ಎದುರಿಸಲು ತಾಲೂಕು ಆಡಳಿತ ಸಜ್ಜಾಗಬೇಕಾಗಿದೆ. ಆಲಂ ರಾಸಾಯನಿಕವನ್ನು ನೀರಿನ ಶುದ್ಧೀಕರಣಕ್ಕಾಗಿ ಬಳಸುತ್ತಿದ್ದಾರೆ. ಮೊದಲು 12 ಆಲಂ ಇಟ್ಟಿಗೆಯನ್ನು ಬಳಸುತ್ತಿದ್ದರು. ಈಗ ಶುದ್ಧೀಕರಣಕ್ಕೆ 24 ಆಲಂ ಇಟ್ಟಿಗೆ ಬಳಸುತ್ತಿದ್ದಾರೆ. ಈ ರೀತಿ ಹೆಚ್ಚಿಗೆ ಆಲಂ ಇಟ್ಟಿಗೆ ಬಳಸುವುದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಈ ಕೂಡಲೇ ನಗರಸಭೆ ಈ ಬಗ್ಗೆ ಗಮನ ಹರಿಸಲಿ. ನೀರನ್ನು 4 ಹಂತಗಳಲ್ಲಿ ಶುದ್ಧೀಕರಣ ಮಾಡಲಾಗುತ್ತದೆ. ಶುದ್ಧೀಕರಣ ಘಟಕಗಳಲ್ಲಿ ಬಳಸಿದ ಫಿಲ್ಟರ್ ಕಾಲಕಾಲಕ್ಕೆ ಬದಲಾಯಿಸಿದ ಕಾರಣ ಕುಡಿಯುವ ನೀರು ಕಲ್ಮಶವಾಗಿದೆ. ಫಿಲ್ಟರ್ ಬದಲಾಯಿಸಲು ಶೀಘ್ರವೇ ಗಮನ ಹರಿಸಲಿ. ಸರ್, ತಮ್ಮ ಹೆಸರು? ರಘುನಾಥ್ ಸರ್.
ವಾಟರ್ ಸಪ್ಲೈ ಸರ್. ವಾಟರ್ ಸಪ್ಲೈ. ನಿಮ್ಮ ಕೆಲಸ ಏನೇನು ಬರುತ್ತೆ ಇಲ್ಲಿ? ಇಲ್ಲಿ ಕ್ಲೀನ್ ಮಾಡೋದು, ವರ್ಕ್ ಮಾಡೋದು, ಅವು ನೀರು ನೈಟ್ನಾಗ ಲೋಡ್ ಮಾಡೋದು, ಇದೆಲ್ಲ ಮಾಡ್ತೀವಿ ಸರ್. ಈಗ ಕೆರೆಯಲ್ಲಿಗೆ ನೀರೆಲ್ಲ ಇಲ್ಲಿ ಪಂಪಿಂಗ್ ಇದ್ರಲ್ಲ ಬತ್ತೋಗಿದೆಯಲ್ಲ, ಹೆಂಗ್ ನೀರು ಬರುತ್ತೆ ಇಲ್ಲಿ? ಅಲ್ಲಿ ಒಂದು ಕಾಲುವೆ ಮಾಡಿದ್ದೀವಿ ಸರ್, ಆ ಕಾಲುವೆದಾಗೆ ಇರೋ ನೀರೆಲ್ಲ ಹತ್ರ ಕೆಳ್ಕೊಂತೀವಿ, ಪಂಪ್ ಮಾಡ್ಕೊಂತ ಇದ್ದೀವಿ. ಇನ್ನ ಇನ್ನು ಲೋಡ್ ಆದರೆ ಸ್ವಲ್ಪ ನೀರು ಒಂಡು ಕಮ್ಮಿ ಆಕೈತೆ, ನೀರು ಲೆವೆಲಿಗೆ ಬರುತ್ತೆ. ಎಷ್ಟು ಎಚ್ಪಿ ಮೋಟ್ರ್ ಪಂಪ್ ಇದೆ? 30 HP ಸರ್. ಇದು 24 hours? ಟ್ವೆಂಟಿ ಫೋರ್ ಅವರ್ಸ್ ಓಡುತ್ತೆ. ಒಂದು ನೈಟ್ ಒನ್ ಡೇ ಒಂದು, ಇನ್ನೊಂದು ನೈಟ್ ಒನ್ ಡೇ ಇನ್ನೊಂದು. ಆಲ್ಟರ್ನೇಟ್ ಮಾಡ್ಕೊಂತ. ಇದು ಪಂಪ್ ಆಗುತ್ತಲ್ಲ, ಎಲ್ಲಿಗೆ ಹೋಗುತ್ತೆ? ಮೇಲೆ ಹೋಗುತ್ತೆ ಸರ್, ಅಲ್ಲಿ ಪಂಪ್ ಹೌಸ್ಗೆ ಅಲ್ಲಿ ಹೋಗುತ್ತೆ, ಬೀಳ್ತೈತೆ ನೋಡ್ರಿ, ಅಲ್ಲಿ ಬೀಳತ್ತಾಗ ಅಲ್ಲಿ ಹೋಗುತ್ತೆ. ಅಲ್ಲಿಂದ ಮತ್ತೆ ಫಿಲ್ಟರ್ ಆಗಿ ಒಳಗಡೆ ಹೋಗುತ್ತೆ, ಒಳಗಡೆ ಟ್ಯಾಂಕಿಗೆ ಹೋಗುತ್ತೆ. ಅಲ್ಲಿ ಬೋರ್ವೆಲ್ ನೀರು ಅದು ಎಲ್ಲ ಮಿಕ್ಸಿಂಗ್ ಮಾಡಿಕೊಂಡು ಟೌನಿಗೆ ಕಳಿಸಿ ಸರ್. ರಂಗನಾಥಪ್ಪ, ಇನ್ನ ಎಷ್ಟು ತಿಂಗಳಾಗ್ಬೋದು ಇದು? ಇನ್ನೊಂದು ತಿಂಗಳು ಬರ್ಬೋದು ಸರ್ ಅಷ್ಟೇ, ಏನೋ ಅದು ಒಂಡು ಒಡೆಯಂಗಿಲ್ಲ. ಏನಂದ್ರೆ ಈಗ ನಮ್ಮ ಸಾರ್ವಜನಿಕರೆಲ್ಲ ಅಪಾದನೆ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಏನಂದ್ರೆ ಒಂಡು ನೀರು, ಗಲೀಜು ನೀರು, ವಾಸನೆ ನೀರು ಬರ್ತಾ ಇದೆ ಅಂತ. ಅದಕ್ಕೆ ಇವತ್ತು ಹೆಂಗ್ ಕ್ಲೀನ್ ಮಾಡ್ತಾರೆ ಏನು ಅಂತ ವಿಸಿಟ್ ಮಾಡೋಣ ಅಂತಾನೆ ಬಂದಿರೋದು. ಹೌದು ಸ್ವಾಮಿ. ಆಯ್ತು. ಅದು ಒಂಡು ಒಂಡು ಅಂದ್ರೆ ತಳ ಅಳಕತ್ತ ಹೋಗ್ಬಿಟ್ಟಿದೆ ಸಾರು, ಭೂಮಿನಾಗೆ ಇದತ್ತ ಒಂಡು ಇರುತ್ತಲ್ಲ ಬರುತ್ತೆ, ಅದು ಜಲ್ದಿ ಕ್ಲೀನ್ ಆಗಲ್ಲ. ಕ್ಲೀನ್ ಆಗಲ್ಲ, ಅದನ್ನೇ ಹೆಂಗೋ ಅತ್ತ ಬಳಸ್ಕೊಂಬಕ್ ಉಳಿಸ್ಕೊಳ್ಳಿ ಅಂತಂದು ಇದು ಮಾಡ್ತಾ ಇದ್ದೀವಿ ಸ್ವಾಮಿ. ಇದು ಬೇಡ ಅಂದ್ರೆ ನಿಲ್ಲಿಸ್ಬಿಡ್ತೀವಿ, ಬೆಳಗ್ಗೆ ನೀರು ತರ್ರಿ, ಬೇಕಾದ್ರೆ ಕೊಡೋದಾಗುತ್ತೆ. ಬೇಕೇ ಬೇಕು, ಬೆಳಗಾಮ್ನಿಂದ ಎಲ್ಲ ತರಿಸ್ತಾರೆ, ಅದು ಆಗ್ಗೆ ಆಗ ತರಿಸ್ತಾರೆ. ಎಳ್ಳು ದಿನಕ್ಕೆ ಎಷ್ಟು ಯೂಸ್ ಮಾಡ್ತಾರೆ? ಈ ನೀರು ಒಂಡಾಗೈತಲ್ಲ ಸರ್, ಈಗ ಒಂದು 20-25 ಮೇಲೆ ಆಗ್ತದೆ. ಅಲ್ಲಿ ನಿಮ್ಗೆ ಎಷ್ಟಾಗ ಕೇಳಿರೋದು ದಿನ ಕಮ್ಮಿ ಆಗ್ತಿದೆ. ಈಗ ಬಟ್ಟೆ ಮಾಡ್ತಿದ್ರೆ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ತಗೊಂಡು ಹಂಗ ನೀರು ಬಹಳ ಗಲೀಜಾಗಿದೆ, ಜಾಸ್ತಿ ತಗೊಂಡ್ಲೆ ಹಾಕ್ಲೇಬೇಕು, ಹಾಕಿದ್ರೆ ವಿಧಿನೇ ಇಲ್ಲ, ಇಲ್ಲ ಬಟ್ಟೆ ಬೆಳಗಾಗಲ್ಲ. ನಿಮಗೆ ಮಾಮೂಲಿ ಕರೆಕ್ಟ್ ಆಗಿದ್ರೆ ನೀರು ಎಷ್ಟಾಗ್ತೀರ ದಿನ? ಹತ್ತರೊಳಗೆ ಹತ್ತರೊಳಗೆ. ಇವಾಗ ಎಷ್ಟಾಗ್ತಾ ಇದ್ರೆ? ಈಗ 20-25 ಮೇಲೆ ಆಗ್ತದೆ, ಜಾಸ್ತಿ ಆಗ್ತದೆ. ಇಲ್ಲ ಯಾಕಂದ್ರೆ ಇಲ್ಲಿ ನೀರು ಕ್ಲೀನ್ ಆಗಲ್ಲ, ಕ್ಲೀನ್ ಆಗಲ್ಲ ಅಲ್ಗೂ ಅಲ್ಗೂ 20-25 ಅವು ಹಾಕ್ತಲೇ ಇದ್ದೀವಿ.
ಓಕೆ, ಇದನ್ನ ಇದು ಏನಕ್ಕೆ ಇಷ್ಟೊಂದು ಗಲೀಜ್ ಮಾಡ್ಕೊಂಡಿದ್ರೆ ಇಲ್ಲೆಲ್ಲ ಸೋರೋದು ಮಾಡ್ಬೇಕಂದ್ರೆ ಅದು ಹೊರಗಡೆ ಹೋಗುತ್ತೆ, ಬಚ್ಚಲ್ ಬಿಟ್ಕೊಂಡಿದ್ದೀವಿ ಅದು ಹೊರಗಡೆ ಹೋಗುತ್ತೆ ಅಲ್ಲ, ಇದು ಮಣ್ಣು ಇದು ಎಲ್ಲ ಸರ್ ಇದು ಮಾಡೋದಲ್ಲ ಓಡಾಡೋ ಜಾಗ ಅಲ್ಲ, ಅದಕ್ಕೆ ಹಿಂಗೆ ಕ್ಲೀನ್ ಆಗಿ ಇರ್ತೈತೆ ಕಾಲು ಚಪ್ಪಲಿ ಅಂತ ಕೆಮ್ಮಿ ಫಿಲ್ಟರ್ ಹತ್ರ ಬಂದು ಅಲ್ಲ ನೀನ್ ಕಣ್ಣಂಗೆ ಕ್ಲೀನ್ ಆಗಿದೆ. ಹಾ, ಇದೆಲ್ಲ ಇದೆಲ್ಲ ಇಲ್ಲ ಹಾಕ್ಲೇಬೇಕು, ಹಾಕ್ಲಿಲ್ಲ ಅಂದ್ರೆ ಕೆಲಸ ಕೆಟ್ಟೋಗ್ಬಿಡ್ತೈತೆ, ಇದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಹಂಗಾಗಿ ಹೋಗ್ಬಿಡ್ತೈತೆ. ಇದು ನೋಡಿ ಅಲ್ಲಿಂದ ಫಿಲ್ಟರ್ ಆಗಿ ಮತ್ತೆ ಇಲ್ಲಿ ಫಿಲ್ಟರ್ ಆಗಿ ಸೇರಿ ಇಲ್ಲಿಂದ ನೋಡಿ ಸರ್ ಅಲ್ಲಿ ಹೋಗುತ್ತೆ ನೋಡಿ, ಇದು ನಿಂದ ಕಂಡ್ರ ಕೆಮಿಕಲ್ ಅಲ್ಲಿ ಮಿಕ್ಸ್ ಆಗುತ್ತಾ ಆಲಮ್ ಅಲ್ಲಿಗೆ ಮಿಕ್ಸ್ ಆಗುತ್ತಾ? ನೀವು ಗೇಟೆ ಓಪನ್ ಮಾಡಿಲ್ಲ, ಹೆಂಗ್ ಬರುತ್ತೆ ನೀರು? ಈಗ ಕ್ಲೀನ್ ಮಾಡುವಾಗ ಹೌದಾ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂತೀವಲ್ಲ, ಹೆಂಗ್ ಬಂದೆ ಹಂಗೆ ನೀನು? ನಾನು ಇಲ್ಲೇ ಬಂದಿದ್ದಲ್ಲ, ಇದ್ರ ಮೇಲೆ ನಡ್ಕೊಂಡು ಇಲ್ಲೇ ಬಂದಲ್ಲ ನಾನು ನೋಡಿದ್ರೆ ಅದೇನಾದ್ರೆ ನೀರಿನ ಕೆಟ್ಟು ಅಂದ್ರೆ ಅಲ್ಲ ಮಾತಾಡು ಈಗ ಅಲ್ಲಿಂದ ನೀರು ಇಲ್ಲಿ ಡಂಪ್ ಆಗುತ್ತೆ, ಈ ಆಲಮ್ ನೀವು ಇಲ್ಲಿ ಮಿಕ್ಸ್ ಮಾಡ್ತಿರಲ್ಲ ಆ ಪೈಪ್ ಲೈನ್ ಆಗಿ ಅಲ್ಲಿ ಬಂದು ಮಿಕ್ಸ್ ಆಗುತ್ತೆ ಕರೆಕ್ಟಾ? ಅಲ್ಲಿಂದ ಮೇನ್ ರೊಟೇಟರ್ ಟ್ಯಾಂಕ್ ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಫಿಲ್ಟರ್ ಆಗಿ ನೀರು ಇಲ್ಲಿ ಕಲೆಕ್ಟ್ ಆಗುತ್ತೆ, ಇಲ್ಲಾಗುತ್ತೆ ಇಲ್ಲಿ ಜಾಲರಿಯಲ್ಲಿ ಎಲ್ಲ ಫಿಲ್ಟರ್ ಆಗಿ ಫೈನಲ್ ಆಗಿ ಅಲ್ಲಿ ಹೋಗುತ್ತೆ ಹೋಗುತ್ತೆ. ಈಗ ಈ ಒಂದು ನೀರು ಯಾಕೆ ಫಿಲ್ಟರ್ ಯಾಕೆ ಚೇಂಜ್ ಮಾಡ್ತಾ ಇಲ್ಲವಾ? ಏನು ಎಷ್ಟು ದಿವಸಕ್ಕೆ ಒಂದ್ಸರಿ ಚೇಂಜ್? ಒಂದು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ಬೇಕು ಸರ್. ಈಗ ಹೇಳಿದೀವಿ ಮಾಡ್ತಾರಂತೆ. ಅಲ್ಲ ಯಾವಾಗ ಹೇಳಿರೋ ನೀವು? ಮೊನ್ನೆ ಹೇಳಿದೀವಿ ಸರ್, ಅದೇ ಒಂದು ಅಂದ್ರಲ್ಲ ಈ ನೀರು ಒಂದು ಬರ್ತಾ ಇರೋದೇ ಫಿಲ್ಟರ್ ಸರಿ ಇಲ್ಲ. ಇಲ್ಲ ಇಲ್ಲ, ನೀರು ಸ್ವಲ್ಪ ತಳ ಜಾಸ್ತಿ ತಳ ಇದೈತೆ ಸರಿ. ಫಿಲ್ಟರ್ ಇವಾಗ ಈಗ ಸರಿಯಾಗಿ ಅದು ಮಾಡಬೇಕು. ಗಲೀಜ್ ಜಾಸ್ತಿ ಇದ್ದಷ್ಟು ಫಿಲ್ಟರ್ಗಳು ಬೇಗ ಬೇಗ ಬದಲಾಯಿಸಬೇಕು ಬದಲಾಯಿಸಬೇಕು. ಒಂದ್ ವರ್ಷ ಒಂದ್ ವರ್ಷದ ಮೇಲೆ ಆದ್ರೂ ಬದಲಾಯಿಸಿದ್ರೆ ಒಂದ್ ನೀರು ಬರ್ತದೆ, ಒಂದ್ ನೀರು ಬರ್ತಾಯ್ತೆ ಸರ್. ಸರಿ ಶಿರಾ ತಾಲೂಕನ್ನು ಜಿಲ್ಲಾ ಕೇಂದ್ರ ಮಾಡಿ ಎಆರ್ಟಿಒ ಕಚೇರಿಯನ್ನು ಇಲ್ಲಿಯೇ ತೆರೆಯಿರಿ ಎಂದು ವಿವಿಧ ಸಂಘಟನೆಗಳು ಒತ್ತಾಯಿಸಿದವು. ದಿನಾಂಕ 13/7/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಶಿರಾ ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಎಆರ್ಟಿಒ ಕಚೇರಿಯನ್ನು ಇಲ್ಲಿಯೇ ತೆರೆಯಿರಿ ಎಂದು ಒತ್ತಾಯಿಸಿದರು. ಈಗಿರುವ ಶಿರಕ್ಕೆ ಸಂಬಂಧಪಟ್ಟಿದ್ದ ಸಾರಿಗೆ ಇಲಾಖೆಯ ಕೆಲಸಗಳನ್ನು ನಾವೆಲ್ಲರೂ ತೊಂದರೆ ಇಲ್ಲದೆ ತುಮಕೂರಿನಲ್ಲೇ ನಿರ್ವಹಿಸುತ್ತಿದ್ದೇವೆ. ಆದರೆ ಈಗ ಶಿರಾ ಸಾರಿಗೆ ಇಲಾಖೆ ಕೆಲಸವನ್ನು ಮಧುಗಿರಿ ಎಆರ್ಟಿಒ ಕಚೇರಿಗೆ ವಹಿಸಿರುವುದರಿಂದ ನಮಗೆಲ್ಲ ತೊಂದರೆಯಾಗುತ್ತಿದೆ. ಶಿರಾವನ್ನು ಜಿಲ್ಲಾ ಕೇಂದ್ರ ಮಾಡುವವರೆಗೂ ಶಿರಕ್ಕೆ ಸಂಬಂಧಪಟ್ಟ ಸಾರಿಗೆ ಇಲಾಖೆ ಕೆಲಸವನ್ನು ತುಮಕೂರಿನಲ್ಲೇ ನಿರ್ವಹಿಸಲು ಸರ್ಕಾರ ಆದೇಶ ನೀಡಲಿ ಎಂದು ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ರಾಜಸಿಂಹ, ಶಿರಾ ಅಭಿವೃದ್ಧಿ ವೇದಿಕೆಯ ರಘುರಾಮ್, ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಸಿದ್ದೇಶ್, ಕರವೇ ಅಧ್ಯಕ್ಷರಾದ ಕಿಶೋರ್, ಜಯ ಕರ್ನಾಟಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ರಘು, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಧನಂಜಯ್ ಆರಾಧ್ಯ, ಟ್ಯಾಕ್ಸಿ ಮಾಲೀಕರ ಸಂಘದ ನಾಗರಾಜು, ಟೆಂಪೋ ಮಾಲೀಕರ ಸಂಘದ ದಾದು, ಲಾರಿ ಮಾಲೀಕರ ಸಂಘದ ಬಾಬು, ಬಸ್ ಮಾಲೀಕರ ಸಂಘದ ಮಂಜುನಾಥ್, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು. ಮಾಧ್ಯಮ ಮಿತ್ರರೇ, ತಮ್ಮನ್ನ ಈ ದಿನ
ನಾವು ಎಲ್ಲ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿವಿಧ ರಾಜಕೀಯ ಕ್ಷೇತ್ರ, ವಿವಿಧ ಹೋರಾಟ ಸಮಿತಿಗಳು, ಏನು ಜಿಲ್ಲಾ ಹೋರಾಟ ಸಮಿತಿ, ರೈಲ್ವೆ ಹೋರಾಟ ಸಮಿತಿಯವರು ಎಲ್ಲ ನಾವು ಸೇರಿ, ಆಟೋ ಚಾಲಕರು, ವಿವಿಧ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ತಮ್ಮನ್ನು ಆಹ್ವಾನಿಸಿದ್ದು ಕಾರಣ ಈಗಾಗಲೇ ನಿಮಗೆ ಪತ್ರಿಕೆಗಳಲ್ಲಿ ಏನು ಆರ್ ಟಿ ಓ ಏನಿದೆ ಸಾರಿಗೆ ಇಲಾಖೆ, ಅದು ಈಗಾಗಲೇ ನಮ್ಮ ಹಿಂದೆ 2 ವರ್ಷಗಳಿಂದೆ ಶಿರಾ ತಾಲೂಕನ್ನು ಮಧುಗಿರಿ ಏನು ARTO ಕಚೇರಿಗೆ ನಮ್ಮ ತಾಲೂಕನ್ನು ಒಳಪಡಿಸಿದರು. ಮತ್ತು ಅದು ಬದಲಾವಣೆಗಳಾಗಿ ಮತ್ತೆ ನಮ್ಮನ್ನು ಜಿಲ್ಲಾ ಕೇಂದ್ರಕ್ಕೆ ನಮ್ಮ ಶಿರಾ ತಾಲೂಕನ್ನು ಸೇರಿಸಿದರು. ಆದರೆ ಈಗ ಈ ನಡುವೆ ಏನು ನಡೆದಿದೆ ಆಡಳಿತಾತ್ಮಕ ವಿಷಯದಲ್ಲಿ ನಮಗಂತೂ ಅರ್ಥ ಆಗ್ತಾ ಇಲ್ಲ, ಯಾರ ಕೈವಾಡ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಬಟ್ ನಮಗೆ ಜಿಲ್ಲಾ ಕೇಂದ್ರಕ್ಕೆ ನಾವು ಹೋಗಿ ಬರಲಿಕ್ಕೆ ಒಂದು ಅನುಕೂಲ ಆಗ್ತಾಯಿತ್ತು. ನಮಗೆ ನ್ಯಾಷನಲ್ ಹೈವೇ ಇರೋದರಿಂದ ನಮ್ಮ ಬೇರೆ ಬೇರೆ ಕೆಲಸಗಳಾಗ್ತಾಯಿತ್ತು. ಅಲ್ಲಿ ಹೋದಾಗ ನಮ್ಮ ಸಾರಿಗೆ, ನಮ್ಮ ಸ್ಕೂಟ್ರು, ಕಾರುಗಳು, ಬೇರೆ ಬೇರೆ ನಮ್ಮ ಲಾರಿ ಮಾಲೀಕರು, ಬಸ್ ಮಾಲೀಕರುಗಳಾಗ ಏನು ಅವರ ಇದಿತ್ತು ಅದನ್ನು ಮುಗಿಸ್ಕೊಂಡು ನಂತರ ಬೇರೆ ಬೇರೆ ಇಲಾಖೆಗಳಿಗೋಗಿ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಮತ್ತು ಕಾಲೇಜು ಅದು ಇದಕ್ಕೆಲ್ಲ ಹೋಗಿ ಬರ್ತಾ ಇರತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥೆ ಇತ್ತು. ಮಧುಗಿರಿ ಕೇಂದ್ರ ನಮಗೇನೇ ಹತ್ತಿರ ಆದ್ರೂ ಬೇರೆ ರೀತಿ ನಮಗೇನು ಉಪಯೋಗ ಆಗ್ತಾ ಇಲ್ಲದೆ ಇರೋದ್ರಿಂದ ಈ ನಮ್ಮ ಜಿಲ್ಲಾ ಕೇಂದ್ರಕ್ಕೂ ಭಾಳ ಸೂಕ್ತವಾಗಿರ್ತಕ್ಕಂಥ ಶಿರಾ ತಾಲೂಕು ಆಗಿರೋದ್ರಿಂದ ಮುಂದಿನ ಬೆಳವಣಿಗೆಗಳಲ್ಲಿ 3 ರಾಷ್ಟ್ರೀಯ ಹೆದ್ದಾರಿಗಳು ಹೋಗ್ತಾ ಇರೋದ್ರಿಂದ ಅತಿ ದೊಡ್ಡ ತಾಲೂಕಾಗಿರೋದ್ರಿಂದ ಈ ಎಲ್ಲ ಹಿತಾಸಕ್ತಿಗಳನ್ನ ಬೇರೆ ಅಂದರೆ ಹಿತಾಸಕ್ತಿಗಳನ್ನ ಬದಿಗೊತ್ತಿ ಸಾರಿಗೆ ಇಲಾಖೆ ಏನು ತುಮಕೂರಿನಲ್ಲೇನಿದೆ ಆ ಸಾರಿಗೆ ಇಲಾಖೆಗೆ ನಮ್ಮ ತಾಲೂಕನ್ನು ಮತ್ತೆ ಅಲ್ಲಿಗೆ ಸೇರಿಸ್ಕೊಂಡು ನಮಗೆ ಸಾರ್ವಜನಿಕರಿಗೆ ಇಡೀ ತಾಲೂಕಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇದು ನಿನ್ನೆ ಮನೆಯದೇನಲ್ಲ, ನಾವು ಜಿಲ್ಲಾ ನಮ್ಮ ತಾಲೂಕು ಎಲ್ಲ ಮಟ್ಟ ಎಲ್ಲ ವಿಚಾರದಲ್ಲೂ ಸಹಿತ ಮುಂದಿದೆ, ರೆವಿನ್ಯೂನಲ್ಲಿ ಮುಂದಿರೋದ್ರಿಂದ ಈ ಹಣಕಾಸಿನ ಏನು ಹಣಕಾಸಲ್ಲಿ ನಾವು ಎಲ್ಲ ರೆವಿನ್ಯೂ ಜಾಸ್ತಿ ಕಟ್ತೀವಿ ಸರ್ಕಾರಕ್ಕೆ, ನಾವು ಮಧುಗಿರಿ ತಾಲೂಕಿಗೆ ಆದರೆ ಕ್ರೆಡಿಟ್ ಕೊಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಆ ಬಂಡೆಗೆ ತಗೊಂಡೋಗಿ ಪ್ರತಿ ಸಲಿನೂ RTO ಹಾಕೋದ್ರಿಂದ ನಮ್ಗೆ ಅನಾನುಕೂಲನೇ ಜಾಸ್ತಿ. ನಾವು ಕೇಳ್ತಾ ಇರೋದು ತುಮಕೂರು ಕೊಡಿ, ಮಧುಗಿರಿ ಕೊಡಿ ಅಂತ ಕೇಳ್ತಾ ಇಲ್ಲ, ನಾವು ಜಿಲ್ಲಾ ಕೇಂದ್ರ ಮಾಡಲಿಕ್ಕೆ ಶಿರಾ ತಾಲೂಕು ಎಲ್ಲ ರೀತಿಯಲ್ಲೂ ಸನ್ನದ್ಧವಾಗಿದೆ. ದಯಮಾಡಿ ನಮ್ಮ ಶಿರಾನ ಜಿಲ್ಲಾ ಕೇಂದ್ರ ಮಾಡಿ RTOನು ನಮ್ಗೆ ಇಲ್ಲೇ ಕೊಡಿ. ನಮ್ಮ ಉದ್ದೇಶನೇ ಬೇರೆ, ಏಕೆಂದರೆ ನಾವು ಬೆಂಗಳೂರು ರಾಜಧಾನಿಗೆ ಹತ್ತಿರ ಇದ್ದೇವೆ, ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದ್ದೇವೆ, ರಾಷ್ಟ್ರೀಯ ಹೆದ್ದಾರಿ ಇದೆ, ರೈಲ್ವೆ ಟ್ರ್ಯಾಕಿಗೆ ಯೋಜನೆ ರೆಡಿಯಾಗಿದೆ, ಎಲ್ಲ ರೀತಿಯಲ್ಲೂ ಸಹಿತ ನಾವು ಸರ್ವಸನ್ನದ್ಧ ರೀತಿಯಲ್ಲೂ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರ ಮಾಡಲಿಕ್ಕೆ ನೀವೇನೇ ಕೇಳಿದರೂ ಸಹಿತ ನಮ್ಮಲ್ಲಿ ರೆಡಿ ಇದೆ. ಹಾಗಾಗಿ ಎಲ್ಲೆಲ್ಲೋ ಹೋಗಿ ನಮ್ಮನ್ನು ಅಲಸೋಕ್ಕಿಂತ ನಮ್ಮನ್ನು ಇಲ್ಲೇ ಜಿಲ್ಲಾ ಕೇಂದ್ರ ಮಾಡಿ ನಮಗೆ ಸಾರಿಗೆ ಇಲಾಖೆನ ಇಲ್ಲೇ ಕೊಡಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ನಾವೇನೀಗ ನಾವಿಲ್ಲಿದ್ದೀವಿ, ಸಂಘಟನೆಗಳ ಏನು ಪದಾಧಿಕಾರಿಗಳಿದ್ದೀವಿ, ಒಬ್ಬೊಬ್ಬರು ಸಹಿತ ಈ ತಾಲೂಕಿನ ಹಿತಾಸಕ್ತಿ ಕಾಪಾಡಬೇಕು ಅನ್ನೋ ಸದುದ್ದೇಶದಿಂದ ಸೇರ್ಕೊಂಡಿರೋಂಥ ಜನ, ದಯಮಾಡಿ ಇದನ್ನ ಈ ಬೆಳವಣಿಗೆ ತಕ್ಷಣ ನೀವೇನು RTOನ ನೀವು ಮಧುಗಿರಿನಲ್ಲಿ ಏಕಾಏಕಿ ಆದೇಶ ಮಾಡಿದ್ದೀರಾ ಸ್ವಂತ ಹಿತಾಸಕ್ತಿಯಿಂದನ ರದ್ದುಗೊಳಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಶಿರಾ ಬಂದಿನಂತಹ ವಿಚಾರ ಮಾಡಲಿಕ್ಕೂ ನಾವು ಹಿಂದಿಸರಿಯಲ್ಲ. ಸಂಘಟನೆ ಇರೋ ನಾವು ಸ್ಟ್ರಾಂಗ್ ಇದ್ದೇವೆ. ದಯಮಾಡಿ ನಮ್ಮನ್ನು ಜಿಲ್ಲಾ ಕೇಂದ್ರನ ಶಿರಾನೇ ಜಿಲ್ಲಾ ಕೇಂದ್ರ ಮಾಡಿ RTO ಶಿರಾಕ್ಕೆ ಕೊಡಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಅಂತಂದೇಳಿ ನಾನು ಎಲ್ಲರ ಪರವಾಗಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಏನು ನಾವು ಮಧುಗಿರಿ RTOಯಿಂದ ತುಮಕೂರಿಗೆ ವರ್ಗಾವಣೆ ಮಾಡೋದ್ರಲ್ಲಿ ಎಲ್ಲ ಸಂಘಟನೆಯವರು ಯಶಸ್ವಿಯಾಗಿದ್ವಿ. ಇದೇ ತಿಂಗಳು 9ನೇ ತಾರೀಕು ವಾಪಸ್ ಅದನ್ನೇ ಮಧುಗಿರಿಗೆ ಹಾಕಿರೋದು ಎಲ್ಲರಿಗೂ ಒಂದು ಬೇಸರ ಸಂಗತಿ. ಈ ಕೂಡಲೇ ಅದನ್ನು ಒಂದು ಏನು ಅನುಮತಿ ಕೊಟ್ಟಿದ್ರೆ ಅದನ್ನು ರದ್ದು ಮಾಡಿ ನಮಗೆ ತುಮಕೂರಿಗೆ ಮಾಡಿಕೊಡ್ಬೇಕು, ಎಲ್ರಿಗೂ ಅನುಕೂಲ ಆಗುತ್ತೆ. ಇಲ್ವಾದಲ್ಲಿ ಮುಂದಿನ ದಿನದಲ್ಲಿ ನಮಗೆ ಶಿರಾಗೆ ಜಿಲ್ಲಾ ಕೇಂದ್ರ ಮಾಡಿ ಶಿರಾಗೆ ನಮಗೆ RTO ಕೊಟ್ಟರು ಇನ್ನೂ ತುಂಬ ಒಳ್ಳೆಯದು. ಈ ಎಲ್ಲ ಒಂದು ಹೋರಾಟಕ್ಕೂ ರಕ್ಷಣಾ ವೇದಿಕೆ ಮುಂಚೂಣಿಯಲ್ಲಿರುತ್ತೆ, ಎಲ್ಲ ಸಾರ್ವಜನಿಕರೊಂದಿಗೆ ಎಲ್ಲ ಸಂಘಟನೆಯವರೊಂದಿಗೆ ನಾವು ಸಹಕಾರ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ TV, ಇದು ಜನಪರ ಧ್ವನಿ.